ನಾಳೆ ಪ್ರತಿಯೊಬ್ಬರೂ ಭಾರತ ಮತ್ತು ನ್ಯೂಜಿಲೆಂಡ್ ಸೆಮಿಫೈನಲ್ ಕ್ರಿಕೆಟ್ ಮ್ಯಾಚ್ಗಾಗಿ ಕಾಯುತ್ತಿದ್ದಾರೆ. ಆದರೆ ಈ ಮ್ಯಾಚ್ ನಡೆಯದೇನೆ ಭಾರತ ಫೈನಲ್ಗೆ ಹೋಗಲಿದ್ದಾರೆ. ಅದು ಹೇಗೆ ತಿಳಿದರೆ ನಿಮಗೂ ಕೂಡ ಶಾಕ್ ಆಗುತ್ತದೆ. ಆ ಸಂಪೂರ್ಣ ಮಾಹಿತಿ ತಿಳಿಯುವ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಮತ್ತು ನೀವು ಕೂಡ ಇಂಡಿಯನ್ ಕ್ರಿಕೆಟ್ ಅಭಿಮಾನಿಯಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ. ಕಳೆದ ಒಂದು ತಿಂಗಳಿಂದ ವಿಶ್ವಕಪ್ ಟೂರ್ನಿ ನಡೆಯುತ್ತಿದೆ. ವಿಶ್ವಕಪ್ ಗೆಲ್ಲಲೇಬೇಕೆಂದು ಭಾರತ ಪಣ ತೊಟ್ಟಿದೆ. ಅದೇ ರೀತಿ ಟೂರ್ನಿಯಲ್ಲಿ ಪ್ರದರ್ಶನ ನೀಡಿ ಟೇಬಲ್ನ ಮೊದಲ ಸ್ಥಾನದಲ್ಲಿದೆ. ಮೊದಲ ಸ್ಥಾನದಲ್ಲಿರುವ ಭಾರತ ನಾಲ್ಕನೇ ಸ್ಥಾನದಲ್ಲಿರುವ ನ್ಯೂಜಿಲೆಂಡ್ ವಿರುದ್ಧ ಮ್ಯಾಂಚೆಸ್ಟರ್ನಲ್ಲಿ ಸೆಮಿಫೈನಲ್ ಪಂದ್ಯವನ್ನು ಆಡಲಿದೆ. ಆದರೆ ನಿನ್ನೆ ಮತ್ತು ಇವತ್ತು ಸಹ ಮ್ಯಾಂಚೆಸ್ಟರ್ನಲ್ಲಿ ಸ್ವಲ್ಪ ಮಳೆಯಾಗುತ್ತಿದೆ ಮತ್ತು ನಾಳೆ ಕೂಡ ಮಳೆ ಬಿದ್ದರೆ ಪಂದ್ಯ ರದ್ದಾಗಲಿದೆ. ಇತ್ತೀಚೆಗಷ್ಟೇ ಪಾಕಿಸ್ತಾನ ವಿರುದ್ಧ ಇದೇ ಮ್ಯಾಂಚೆಸ್ಟರ್ನಲ್ಲಿ ಪಂದ್ಯವನ್ನು ಆಡಿ ಜಯ ಗಳಿಸಿತ್ತು ನಮ್ಮ ಭಾರತ. ಅವತ್ತು ಸಹ ಪಂದ್ಯಕ್ಕೆ ಮಳೆಯಿಂದ ಅಡ್ಡಿಯಾಗಿತ್ತು. ನಾಳೆಯೂ ಕೂಡ ಮಳೆಯಿಂದ ಪಂದ್ಯ ರದ್ದಾಗುವ ಎಲ್ಲಾ ಲಕ್ಷಣಗಳು ಕಾಣಿಸುತ್ತಿವೆ. ಅದೇ ರೀತಿ ರದ್ದಾದರೆ ಬುಧವಾರದಂದು ರಿಸರ್ವ್ ಡೇ ಇರಲಿದೆ. ಆ ದಿನ ಭಾರತ ಮತ್ತು ನ್ಯೂಜಿಲೆಂಡ್ ಪಂದ್ಯ ಆಡಬೇಕಾಗುತ್ತದೆ. ಅವತ್ತು ಕೂಡ ಮಳೆ ಬಂದು ಮ್ಯಾಚ್ ರದ್ದಾದರೆ ಲೀಗ್ ಟೇಬಲ್ನಲ್ಲಿ ಯಾರು ಮೊದಲ ಸ್ಥಾನದಲ್ಲಿರುತ್ತಾರೋ ಅವರು ನೇರವಾಗಿ ಫಿನಾಲೆಗೆ ಹೋಗುತ್ತಾರೆ. ಈಗ ಭಾರತ ತಂಡದ ಪರಿಸ್ಥಿತಿಯು ಇದಾಗಿದೆ. ನಿಮಗೇನನ್ಸುತ್ತೆ, ಭಾರತದ ಜೊತೆಗೆ ಫೈನಲ್ನಲ್ಲಿ ಮುಖಾಮುಖಿ ಯಾರಾಗಬಹುದು, ಆಸ್ಟ್ರೇಲಿಯಾನ ಅಥವಾ ಇಂಗ್ಲೆಂಡ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.